ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಚಿಕನ್ ಸುಕ್ಕ ಮಾಡಿ ತೋರಿಸಿ ಅಂತ. ಹಾಗೆ ನಾನು ಇವತ್ತು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ, ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದು ಬೋನ್ ಇರೋದು ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಬೋನ್ ಇರೋ ಚಿಕನ್ ತೊಗೊಳ್ಳಿ. ಹಾಗೆ ನಾನಿಲ್ಲಿ ಒಂದು 4 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಬೀಜ, ಮೆಂತ್ಯ, ಕಾಳುಮೆಣಸು, ಜೀರಿಗೆ ಮತ್ತು ದಾಲ್ಚಿನ್ನಿ. ನೀವು ನೋಡ್ಕೊಂಡು ತೊಗೊಳ್ಳಿ ಖಾರಕ್ಕನುಗುಣವಾಗಿ ಬ್ಯಾಡಗಿ ಮೆಣಸು. ಇಲ್ಲಿ ನಾನು ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಹಾಗೆ ಈರುಳ್ಳಿ ನೋಡಿ, ಒಂದು ಓಲಷ್ಟು ತೊಗೊಂಡಿದ್ದೀನಿ, ಕಟ್ ಮಾಡಿಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ, ಸಾಕು ಒಂದು ಟೊಮೊಟೊ. ಹಾಗೆ 1/4 ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ತೀನಿ. ಮಾಡಿದಮೇಲೆ ಫಸ್ಟಾಗಿ ಈ ಬೇಡಿಗೆ ಚಿಲ್ಲಿ ಇದೆಲ್ಲ ಇದೆಯಲ್ಲ, ಕಾಳುಮೆಣಸೆಲ್ಲ, ಇದನ್ನು ಡ್ರೈ ರೋಸ್ಟ್ ಮಾಡ್ತೀನಿ ನಾನು ಆಯಿಲ್ ಹಾಕದೆ. ಇದು ನೀವು ಖಾರಕ್ಕೆ ಬೇಕಾದರೆ ಗುಂಟೂರು ಮೆಣಸು ತೊಗೊಳ್ಬೋದು, ನಾನಿಲ್ಲಿ ಬ್ಯಾಡಗಿ ಮೆಣಸು ಮಾತ್ರ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರೋದರಿಂದ ಅವ್ರಿಗೆ ಖಾರ ಜಾಸ್ತಿ ತಿನ್ನಲ್ಲ ಅವರು, ಅದಕ್ಕೋಸ್ಕರ. ನೀವು ಖಾರಕ್ಕೆ ಜಾಸ್ತಿ ಬೇಕಾದ್ರೆ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಸೇರಿಸ್ಕೊಳ್ಬೋದು. ಈಗ ನಾನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇದು ಆಗ್ತಾ ಬಂತು. ಇದಾದಾಗ ನಾನು ಒಂದು ಪಾತ್ರೆಲ್ಲೇ ತೆಗೆದಿಟ್ಕೊಳ್ತೇನೆ ಪ್ಲೇಟ್ನಲ್ಲಿ. ಸೈಡ್ ಇಟ್ಕೊಳ್ತೀನಿ ಅದನ್ನು. ಇದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ ಈ ವಿಡಿಯೋ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ನಾನು ಈ ಪ್ಯಾನ್ಗೆ ಫಸ್ಟು ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀನಿ, ಎಲ್ಲ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ಎಷ್ಟು ಹಾಕ್ಕೊಳ್ತಾ ಇದ್ದೀನಂತ, ಎಷ್ಟು ಕ್ವಾಂಟಿಟಿ ಹಾಕ್ಕೊಳ್ತಾ ಇದ್ದೀನಂತ. ತೆಂಗಿನ ತುರಿ ಸಹ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಸಾಕು ಇಷ್ಟು ಹಾಕಿದರೆ. ಟೊಮೊಟೊ ಒಂದು ಟೊಮೊಟೊ ಸಾಕು. ಈಗ ಒಂಚೂರು ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ತೇನೆ ಇದನ್ನು. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲೇ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕರಿಬೇವು ಇದೆಯಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಕರಿಬೇವು ಹಾಕಿದ್ದೀವಲ್ಲ, ಇದಿಷ್ಟಾಯಿತು. ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಳ್ತೇನೆ. ಮಿಕ್ಸಿ ಜಾರಿಗೆ ನಾನು ಈ ಮಸಾಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬ್ಯಾಡಗಿ ಮೆಣಸು ಎಲ್ಲ, ಅದನ್ನು ಹಾಕ್ಕೊಳ್ತೀನಿ. ಇದೊಂದ್ಸಲ ತರಿ ತರಿಯಾಗಿ ರುಬ್ತೀನಿ ನಾನು ನೋಡಿ ಈ ಥರ. ಈಗ ನಾವು ಟೊಮೊಟೊ ಅದೆಲ್ಲ ಮಾಡಿಕೊಂಡಿದ್ದೆಲ್ಲ ಫ್ರೈ ಮಾಡ್ಕೊಂಡಿಟ್ಕೊಂಡಿದ್ದೇವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಒಂದ್ಸಲ ರುಬ್ಕೊಂಡು ಬರ್ತೀನಿ ನಾನು ನೀರು ಹಾಕದೆ. ಒಂದು 1/2 ಗ್ಲಾಸ್ನಷ್ಟು ನೀರು ಹಾಕ್ತೀನಿ ಇದಕ್ಕೆ. ನಾನು ಇಲ್ಲಿ ಪೇಸ್ಟ್ ಇದು ಉಂಟಲ್ಲ, ತುಂಬ ಸಣ್ಣ ಪೇಸ್ಟು ಅಲ್ಲ, ಹಾಗೆ ತರಿ ತರಿ ಪೇಸ್ಟು ಅಲ್ಲ, ಮೀಡಿಯಮ್ ಆಗಿ ಸಣ್ಣ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇಷ್ಟಾದರೆ ಸಾಕು. ಈಗೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು, ಸ್ಟವ್ ಆನ್ ಮಾಡೋಣ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ, ಒಂದು 2-3 ಸ್ಪೂನ್ ಹಾಕಿದ್ದೀನಿ ನಾನು. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಫಸ್ಟು ಕಟ್ ಮಾಡಿಟ್ಕೊಳೋದು. ಹಾಗೆ ಕರಿ ಮೇವು ಇದೆಯಲ್ಲ, ಅದನ್ನು ಹಾಕಿದ್ದೀನಿ.
ಮತ್ತು ಶುಂಠಿ ಸಮೇತ ಸೇರ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕು ಅದೇ ತನಕ ಫ್ರೈ ಆಗಲಿ. ಆಮೇಲೆ ನಾನು ಬೆಳ್ಳುಳ್ಳಿ ಸೇರಿಸ್ತೀನಿ ಇದಕ್ಕೆ, ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ತೀನಿ. ಉಪ್ಪು ಹಾಕ್ತೀನಿ ಒಂದು ಕಾಲು ಸ್ಪೂನ್ ಅಷ್ಟು, ಒಂದ್ಸಲ ಮಿಕ್ಸ್ ಮಾಡ್ತೇನೆ. ಈಗ ನಾವು ಚಿಕನನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ. ನಾನಿಲ್ಲಿ ಅರ್ಧ ಕೆ ಜಿಗೆ ಚಿಕನ್ಗೆ ಎಷ್ಟು ಬೇಕು ಆ ಥರ ಮಸಾಲ ಮಾಡಿದ್ದೀನಿ ಅಷ್ಟೇ. ನೀವು ಜಾಸ್ತಿ ಚಿಕನ್ ಆದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಮಸಾಲ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ಪೂನ್ ಉಪ್ಪು ಹಾಕಿದೆ, ಈಗ ನಾನು ಅರಿಶಿಣ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ. ಈಗ ನಾನು ಮುಚ್ಚಿಟ್ಟು ಬೇಯಿಸ್ತೇನೆ. ಈಗ ಅಲ್ಲಿ ತನಕ ನಾವು ಈ ತುರಿದಿಟ್ಟಿದ್ದೀವಲ್ಲ ತೆಂಗಿನಕಾಯಿ ತುರಿ, ಅದನ್ನು ತೆಂಗಿನೆಣ್ಣೆ ಒಂದು ಸ್ಪೂನ್ ಹಾಕಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗಲಿಲ್ಲ ತನಕ. ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋ ತನಕ, ಹಾಗೆ ಒಳ್ಳೆ ಸ್ಮೆಲ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ ಇದು ಡ್ರೈ ಆಗ್ತಾ ಬಂತು. ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀವಲ್ಲ ಅದನ್ನು ನಾನು ಇದರಲ್ಲೇ ಫ್ರೈ ಮಾಡ್ತೇನೆ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗ ನಾನು ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ ಸ್ವಲ್ಪ. ಒಂದು ನಾನು ತೋರಿಸ್ತಿದ್ರೆ ಇಷ್ಟು ಮಿಕ್ಸ್ ಇಷ್ಟಾದರೆ ಸಾಕು, ಬಾಡೋದೇನು ಬೇಡ, ಕಲರ್ ಚೇಂಜ್ ಆಗೋದು ಬೇಡ, ಸಾಕು ಎಷ್ಟಾಯಿತು. ಈಗ ನಾವು ಚಿಕನ್ ನೋಡೋಣ. ಚಿಕನ್ನು ನೀರು ಬಿಡ್ಕೊಂಡಿದೆ ನೋಡಿ, ಈ ನೀರು ಬಿಟ್ಕೊಳ್ಳುತ್ತಲ್ಲ ಅಲ್ಲಿ ತನಕ ಆದಮೇಲೆ ನಾವು ಮಸಾಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ. ಸ್ವಲ್ಪ ನೀರು ಹಾಕಿ ಅಷ್ಟೇ, ಜಾಸ್ತಿ ಬೇಡ, ಒಂದು ಕಾಲು ಗ್ಲಾಸ್ ಹಾಕಿದರೆ ಸಾಕು, ಇಷ್ಟು ಸಾಕು ನೀರು, ಜಾಸ್ತಿ ಬೇಡ. ನಾವು ಸುಕ್ಕ ಮಾಡೋದಕ್ಕೆ ಮಾಡ್ತಿದ್ದೀವಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಸಾಕು. ಮತ್ತೊಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ, ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಆಯ್ತು, ಇದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ. ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ, ನೀರು ಸ್ವಲ್ಪ ಇದಾಗಿ ಹಿಂಗಿದೆ, ಅದು ನೀವು ನೋಡ್ತಾ ಇರ್ಬೋದು ತಿಕ್ಕಾಗ್ತಾ ಬರ್ತಾ ಇದೆ. ನೋಡಿ ಈಗ ತಿಕ್ಕಾಗಿದೆ ಇನ್ನೂ ಸಹ. ಈಗ ನಾನು ನೋಡ್ತಾ ಇದ್ದೀನಿ ಬೇಯ್ದಿದೆ ಅಂತ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಫ್ರೈ ಮಾಡಿಕೊಂಡಿದ್ದೇವಲ್ಲ ತೆಂಗಿನ ತುರಿಯನ್ನು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ನೀವು ಆದಷ್ಟು ಇದಕ್ಕೆ ತೆಂಗಿನೆಣ್ಣೆನೇ ಯೂಸ್ ಮಾಡಿ ಸುಕ್ಕ ಮಾಡುವಾಗ, ಚಿಕನ್ ಸುಕ್ಕ ಮಾಡುವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ತೆಂಗಿನೆಣ್ಣೆ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ ಅಂದರೆ ಪರವಾಗಿಲ್ಲ, ಬೇರೆ ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ಈ ಥರ ಮಿಕ್ಸ್ ಮಾಡುವಾಗ ನೋಡಿ ಗೊತ್ತಾಗುತ್ತೆ ನಿಮಗೆ, ನೀರೆಲ್ಲ ಸ್ವಲ್ಪ ಹಿಂಗಿದೆ ನೋಡಿ. ಈ ಥರ ಆಗಬೇಕು, ಈ ಥರ ಆದರೆ ಚಿಕನ್ ಸುಕ್ಕ ರೆಡಿಯಾಗಿದೆ ಅಂತ. ಆಯಿತು, ನಾನು ಸ್ಟವ್ ಆಫ್ ಮಾಡ್ತೀನಿ, ಸಾಕು ಇನ್ನು ಬೇಯಿಸೋದು ಬೇಡ ಸಾಕು. ಈಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ರೆಸಿಪಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ,
ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನನಗೆ ಈ ಸಬ್ಸ್ಕ್ರೈಬರ್ ಹೇಳಿದಾರಲ್ಲ, ನಾನು ಮೊದಲೇ ಹೇಳಿದೆ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ಮಾಡೋಕ್ಕೆ ಅಂತ, ಅವರು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಯಿತು, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.